ಖುಷಿ ಆಗ್ತದೆ ಬೆಳಿತಾಳಲ್ವಾ ಯಾರು ಹಾಗೆ ಇರೋದಿಲ್ಲ ಕಂಫರ್ಟ್ ಜೋನ್ ಅಲ್ಲೇ ಇರ್ತಾರಲ್ವಾ ಅವಳು ಏನೋ ಮಾಡಬೇಕಂತ ಹೇಳಿ ಮತ್ತೆ ಅವಳಿಗೆ ಎಬಿಲಿಟಿ ಇದೆ ಚಿಕ್ಕಂದಿನಿಂದಲೂ ಅದೇನು ಹೇಳಿದೆ ಸಾಧಿಸುತ್ತಾ ಬಂದವಳು ಅವಳು ಯಾವುದಲ್ಲೂ ಅವಳು ಯಾವುದೀಗ ಯಾವುದೇ ಕ್ಲಾಸಲ್ಲಾಗಲಿ ಈಗ ಭರತನಾಟ್ಯ ಕ್ಲಾಸಲ್ಲಾಗಲಿ ಅವಳಿಗೆ ಕರ್ನಾಟಕ ವೋಕಲ್ ಸಂಗೀತ ಅದರಲ್ಲಿ ಹೋದಳು ಪಿಯಾನೋ ಟ್ರಿನಿಟಿ ಕಾಲೇಜ್ ಲಂಡನ್ನಿಂದ ತಗೊಂಡಳು ಸ್ಕೂಲಲ್ಲಾದರೂ ಎಜುಕೇಷನಲ್ಲಿ ಯಾವುದರಲ್ಲೂ ಅವಳು ಏನೇನು ಮಾಡಿದಳು ಯಾವುದರಲ್ಲೂ ಹಿಂದೆ ಇಲ್ಲ ಅವಳು ಎಲ್ಲ ಯಾವುದು ಯಾವಾಗಲೂ ಡಿಸ್ಟಿಂಕ್ಷನ್ನೇ ಅವಳು ಮಾಡ್ತಾಳೆ ಕಷ್ಟಪಡ್ತಾಳೆ ಆಗಬೇಕು ಅಂತಾಳೆ ಆಸೆ ಇದೆ ಏನೆಲ್ಲ ಮಾಡ್ತಾಳೆ ಅಂತ ಕಳಿಸ್ತೇನೆ ಅಲ್ಲಿ ಅವಳು ಸಾಧಿಸಿಯೇ ಬರ್ತಾಳೆ ಅಂತ ಹೇಳುವಾಗ ನಾನು ಅವಳ ಮೇಲೆ ನನಗೆ ಫುಲ್ ಭರವಸೆ ಇತ್ತು ಓಕೆ ಈಗ ನಿರ್ದೇಶನ ಅನ್ನೋದು ಸುಲಭದ ಮಾತಲ್ಲ ಅನ್ನೋ ಒಂದು ಮಾತಿದೆ ಎಸ್ತರ್ ಅವರಿಗೆ ಈಗಲೂ ಹಾಗೆ ಅನಿಸ್ತಿದ್ಯಾ ಅಥವಾ ಈ ಸಿನಿಮಾ ಮಾಡಿದ ಬಳಿಕ ಏನಾದರೂ ಒಪಿನಿಯನ್ ಚೇಂಜ್ ಆಯ್ತಾ ಹೇಗೆ ಇಟ್ಸ್ ಅ ರೆಸ್ಪಾನ್ಸಿಬಲ್ ಜಾಬ್ ಯಾಕಂದ್ರೆ ಒಂದು ಕತೆ ಹೇಳುವಂತದ್ದು ಕತೆ ಬಾಯಲ್ಲಿ ಹೇಳ್ತಾರೆ ಈಗ ನಾನು ಕೂಡ ಆರ್ಟಿಸ್ಟ್ ಆಗಿ ಕೇಳುವಾಗಲೂ ಕತೆಗಳು ಬಹಳಷ್ಟು ಜನ ಒಳ್ಳೆ ನರೇಟರ್ಸ್ ಕೂತ್ಕೊಂಡು ಕತೆ ಬಹಳ ಚೆನ್ನಾಗಿ ಹೇಳ್ತಾರೆ ಸೀನ್ ವೈಸ್ ಎಲ್ಲ ಬ್ಯೂಟಿಫುಲ್ ನಾವು ಎಸ್ ಅನ್ನೋ ಥರ ಹೇಳ್ತಾರೆ ಬಟ್ ಆಮೇಲೆ ಫೀಲ್ಡಲ್ಲಿ ಹೋದ್ಮೇಲೆ ಶಾರ್ಟ್ ತೆಗೆಯೋದು ನೋಡುವಾಗ ಹೇ ಇವನು ಹೇಳೋದಕ್ಕೂ ಮಾಡೋದಕ್ಕೂ ಸಂಬಂಧ ಇಲ್ಲ ಸೊ ಒಂದು ರೆಸ್ಪಾನ್ಸಿಬಲ್ ಜಾಬ್ ಅದು ಕೂತ್ಕೊಂಡು ಕತೆ ಹೇಳೋದು ಒಂದು ಟ್ಯಾಲೆಂಟ್ ಆ ಹೇಳಿದ ಕಥೆಯನ್ನು ಎಕ್ಸಿಕ್ಯೂಟ್ ಮಾಡೋದು ಒಂದು ಟ್ಯಾಲೆಂಟ್ ಶೂಟಿಂಗಲ್ಲಿ ಮಾಡೋದಷ್ಟೇ ಅಲ್ಲ ಆಮೇಲೆ ಎಡಿಟಿಂಗ್ ಟೇಬಲಲ್ಲಿ ಅದು ಪುನಃ ಎಡಿಟ್ ಮಾಡಿ ಅದನ್ನು ನಾವು ಕೂತ್ಕೊಂಡು ಹೇಳಿದಾಗ ಹೇಳಿದಂಗೆನೆ ಸ್ಕ್ರೀನಲ್ಲಿ ಕಾಣಿಸ್ತಿದ್ಯಾ ಅಂತ ಆ ಕನೆಕ್ಷನ್ ಕೊಡೋದು ಇನ್ನೊಂದು ಟ್ಯಾಲೆಂಟ್ ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿದ ಪ್ರಕಾರ ಅದೊಂದು ಚಾಲೆಂಜಿಂಗ್ ಫಾರ್ ದಿಸ್ ರೀಸನ್ ಹೇಳಿದ್ದನ್ನು ಮಾಡಲಿಕ್ಕಾಗುತ್ತಾ ಇಲ್ವಾ ಅನ್ನೋದು ಹೇಳಕ್ಕೆ ಮೇಲಿಂದ ಬರ್ತಾನೆ ಕೈಯಿಂದ ಬಿದ್ದು ಬೀಳ್ತಾನೆ ಹೇಗೆ ಮಾಡ್ತೀರಾ ಅನ್ನೋದು ಸೊ ನನಗೂ ನಾನು ಬರೆಯುವಾಗಲೇ ಆ ಮೈಂಡಲ್ಲಿ ಯಾವಾಗಲೂ ಇತ್ತು ಬರೀಕ್ಕೆ ಒಂದು ಪೆನ್ ಬೇಕು ಪೇಪರ್ ಬೇಕು ಇಂಕ್ ಬೇಕು ಎಷ್ಟು ಬೇಕಾದರೂ ಬರೀಬಹುದು ಬಟ್ ಅದನ್ನು ನಾನು ಬಜೆಟ್ ಒಳಗಡೆ ಆವಾಗಿರುವ ನಮ್ಮ ಕೋವಿಡ್ ಜಸ್ಟ್ ಕೋವಿಡ್ ಓಪನ್ ಆಗಿದ್ದಷ್ಟೇ ಸೊ ಆ ಲಿಮಿಟೇಷನ್ಸ್ ಒಳಗಡೆ ಆ ಲೊಕೇಶನ್ ಲಿಮಿಟೇಷನ್ಸ್ ಒಳಗಡೆ ಪ್ಲಸ್ ಜಸ್ಟಿಫಿಕೇಷನ್ ಲಾಜಿಕಲ್ ಮನಸ್ಸಲ್ಲಿ ಇಟ್ಕೊಂಡು ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಮಾಡಲಿಕ್ಕಾಗೋ ಥಿಂಗ್ಸ್ಗಳನ್ನು ಮಾತ್ರ ಬರಿತೀನಿ ನಾನು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ನನಗಿತ್ತು ಸೊ ಬರೆಯುವಾಗಲೇ ಆ ಜಾಗ್ರತೆ ನಾನು ತಗೊಂಡಿದ್ರಿಂದ ಅದನ್ನು ನಾನು ಸೀನ್ಸ್ ಎಕ್ಸಿಕ್ಯೂಟ್ ಮಾಡುವಾಗಲೂ ಕ್ಲಾರಿಟಿ ಇತ್ತು ಯಾಕಂದರೆ ಬರೆಯುವಾಗಲೇ ನಾನು ಇದನ್ನು ಮಾಡೋಕ್ಕಾಗುತ್ತೋ ಇಲ್ವೋ ಬರೆಯೋಕ್ಕೆ ಚೆನ್ನಾಗಿರುತ್ತೆ ಕೇಳೋಕ್ಕೆ ಚೆನ್ನಾಗಿರುತ್ತೆ ಬಟ್ ಮಾಡೋಕ್ಕಾಗೋವಂಥದ್ದು ಮಾತ್ರ ಬರೆಯೋಣ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು ಹಂಗಿದ್ದರಿಂದ ನನಗೆ ಸ್ಟ್ರೈನ್ ಅಂತ ಆಗಲಿಲ್ಲ ನನಗೆ ಆ ಒಂದು ಮೈಂಡಲ್ಲಿ ಇತ್ತು ಯಾಕಂದರೆ ಬೇರೆಯವ್ರದ್ದು ಜರ್ನೀಸ್ ನೋಡಿ ಆ ಅವೇರ್ನೆಸ್ ಇತ್ತು ನಾನು ಆ ತಪ್ಪನ್ನು ನಾನು ಮಾಡಬಾರ್ದು ಅದು ಕೂಡ ನನ್ನ ಡೆಬ್ಯೂವಲ್ಲೇ ನಾನು ಆ ತಪ್ಪೊಂದು ಮಾಡಬಾರ್ದು ಅನ್ನೋದೊಂದು ರಿಯಲಿಸ್ಟಿಕ್ ಆಗಿ ಲಾಜಿಕಲಿ ಮಾಡಲಿಕ್ಕಾಗುವಂಥದ್ದು ಮಾತ್ರ ಅಪ್ಲೈ ಮಾಡಿದೆ ನಂದು ಆ್ಯಕ್ಚುಲಿ ನೆಕ್ಸ್ಟ್ ಕ್ವೆಶನ್ ಅದೇ ಇತ್ತು ಯಾಕಂದರೆ ಆ ಟೈಟಲ್ ನೋಡಿದಾಗ ಒಂದು ಮನೆ ಸುತ್ತಮುತ್ತ ಈ ಒಂದು ಮೂವಿ ನಡೆಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಹೌದು ಸೊ ಏನೆಲ್ಲ ಚಾಲೆಂಜಸ್ ಇತ್ತು ಅಂತ ಯಾಕಂದರೆ ಫಸ್ಟ್ ಟೈಮ್ ನಿರ್ದೇಶಕಿಯಾಗಿ ಆಲ್ರೆಡಿ ನೀವು ಆನ್ಸರ್ ಮಾಡಿದ್ರಿ ಬಟ್ ಏನಾದರೂ ರಿಯಲ್ ಚಾಲೆಂಜಸ್ ಸಿಕ್ತ ಯಾಕಂದರೆ ಬರವಣಿಗೆ ಬರೆಯೋದು ತುಂಬ ಈಸಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಕೆಲವೊಂದು ಏನಾದರೂ ಚಾಲೆಂಜಸ್ ರೈಟಿಂಗ್ ಸ್ಟೇಜಲ್ಲಿ ಇತ್ತು ಯಾಕಂದ್ರೆ ನಾನು ಹೇಳಿದಂಗೆ ಇದೆಲ್ಲ ನಾನು ರೈಟಿಂಗಲ್ಲೇ ಅನಲೈಸ್ ಮಾಡಿದ್ರಿಂದ ರೈಟಿಂಗ್ ಸ್ಟೇಜಲ್ಲಿ ಇತ್ತು ನಾನು ನಾವೆಲ್ಸ್ ಕೂಡ ಬಹಳಷ್ಟು ಓದ್ತೀನಿ ಸ್ಟೋರಿ ಬುಕ್ಸ್ ಓದ್ತೀನಿ ಆ್ಯಂಡ್ ನಾನು ನಾವೆಲ್ಸ್ ಇದ್ದ ಸಿನಿಮಾಗಳನ್ನು ಸಿನಿಮಾ ಮಾಡಿದ್ಮೇಲೆ ನೋಡಿದ್ದೀನಿ ಇಂಗ್ಲೀಷಲ್ಲಾಗಲಿ ಹಾಲಿವುಡ್ ಫಿಲ್ಮ್ಸಲ್ಲಿ ಕೂಡ ನಾವೆಲ್ ವರ್ಷನ್ಸ್ ಇರುವಾಗಲೇ ಓದಿದ್ದೀನಿ ನಾನು ಅದನ್ನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬುಕ್ಸಿದ್ದು ಪ್ಲಸ್ ಪಾಯಿಂಟೇ ಅದು ಬುಕ್ಸ್ ಓದುವಾಗ ಇಟ್ಸ್ ಓಪನ್ ಟು ಇಮ್ಯಾಜಿನೇಷನ್ ಹೀರೋ ಹೆಂಗೆ ಕಾಣಿಸ್ತಾನೆ ನಾವೇ ಡಿಸೈಡ್ ಮಾಡ್ಬೋದು ಹೀರೋಯಿನ್ ಹೆಂಗೆ ಕಾಣಿಸ್ತಾಳೆ ನಾವೇ ಡಿಸೈಡ್ ಮಾಡ್ಬೋದು ಕೆಲವು ಸನ್ನಿವೇಶಗಳು ಅವಳು ಹೇರುವಾಗ ನಾವು ನಮ್ಮ ಥಿಂಕಿಂಗ್ ಪ್ರಕಾರ ನಮ್ಮ ಇಮ್ಯಾಜಿನೇಷನ್ ಪ್ರಕಾರ ಇಮ್ಯಾಜಿನ್ ಮಾಡೋ ಓಪನಿಂಗ್ ಬುಕ್ಸಲ್ಲಿರುತ್ತೆ ಬಟ್ ಸಿನಿಮಾ ಅದನ್ನೇ ಎಕ್ಸಾಕ್ಟ್ ಅಲ್ಲ ಹೀರೋ ಇವನೇ ಹೀರೋಯಿನ್ ಇವಳೆ ಅಂತ ಪರ್ಫೆಕ್ಟಾಗಿ ಇವರೇ ಅಂತ ತೋರಿಸ್ತಾರೆ ಅವರನ್ನೇ ಊಹಿಸ್ಕೋಬೇಕಾಗುತ್ತೆ ನಾವು ಸೊ ಎಷ್ಟೋ ಸತಿ ನನಗೆ ಬುಕ್ ಓದಿದ್ಮೇಲೆ ಸಿನಿಮಾ ನೋಡುವಾಗ ಸ್ಯಾಟಿಸ್ಫೈ ಆಗಿಲ್ಲ ಯಾಕಂದರೆ ನನ್ನ ಇಮ್ಯಾಜಿನೇಷನ್ ಅನ್ಲಿಮಿಟೆಡ್ ಇತ್ತು ಬಟ್ ಮೂವಿಯಲ್ಲಿ ಲಿಮಿಟೇಷನ್ಸ್ ಇತ್ತು ಸೊ ಅದೆಲ್ಲ ನಾನು ಬರೆಯುವಾಗಲೇ ನಾನು ನೋಡಿದ್ದೆ ಸೊ ಬರೆಯುವಾಗ ನನಗೆ ಚಾಲೆಂಜಿಂಗ್ ಅನಿಸಿತ್ತು ನೀವು ಹೇಳಿದಂಗೆ ಒಂದೇ ಲೊಕೇಶನಲ್ಲಿ ಐದೇ ಪಾತ್ರಗಳು ಎಲ್ಲಾದರೂ ಲಿಂಕ್ ಇರಬೇಕು ಒಬ್ಬರು ಸ್ಕ್ರೀನಿಂದ ಆಚೆ ಹೋದ್ರೂ ಯಾತಕ್ಕೋಸ್ಕರ ಹೋದರೂ ಯಾಕೆ ಇಲ್ಲ ಅನ್ನೋ ಲಾಜಿಕ್ ಆನ್ಸರ್ ಆಗಬೇಕು ಸೊ ಅಂಥದ್ದೆಲ್ಲ ಲಾಜಿಕ್ಗಳು ನಾನು ಕೂತ್ಕೊಂಡು ಬರೆಯುವಾಗ ಟೈಮ್ ತಗೊಂಡಿದ್ದೀನಿ ಎಲ್ಲದಕ್ಕೂ ಇದು ಇಲ್ಲಿ ಲಾಕ್ ಹಾಕಿದರೆ ಇದನ್ನು ನಾನು ಅನ್ಲಾಕ್ ಎಲ್ಲಿ ಮಾಡ್ತೀನಿ ಇಲ್ಲಿ ಗೊಂದಲ ಆದರೆ ಆ ಗೊಂದಲ ಎಲ್ಲಿ ಬಿಡಿಸೋಕ್ಕಾಗುತ್ತೆ ಆ ಥರದ್ದೆಲ್ಲ ನಾನು ಆನ್ ಪೇಪರ್ ವರ್ಕ್ ಮಾಡುವಾಗಲೇ ವರ್ಕೌಟ್ ಮಾಡಲಿಕ್ಕೆ ಕಷ್ಟ ಆಗಿತ್ತು ಲಾಜಿಸ್ಟಿಕಲಿ ಒಂದೆರಡು ಸೀನ್ಸ್ ಇತ್ತು ಅದು ಮಾಡೋಕ್ಕೆ ಸಾಧ್ಯ ಇತ್ತು ಬಟ್ ಅದರ ಆ ಟೈಮಲ್ಲಿ ಸಿಚುವೇಶನಲ್ಲಿ ಕೆಲವು ಎಕ್ವಿಪ್ಮೆಂಟ್ಸ್ ತರಿಸುವಂಥದ್ದು ಅದು ಬರುವಂಥದ್ದು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅವ್ರಿಗೂ ನಮ್ಮ ಇಮ್ಯಾಜಿನೇಷನ್ಗೂ ಅವರು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಿರ್ಲಿಲ್ಲ ನಾವು ಬಾಯಲ್ಲಿ ಹೇಳ್ತಿದ್ದೀವಿ ಎಕ್ಸಾಕ್ಟ್ಲಿ ಏನು ಬೇಕು ಅನ್ನೋದು ಕನ್ವೇ ಮಾಡುವಂಥದ್ದು ಅದು ಕೆಲವು ಸ್ಮಾಲ್ ಚಾಲೆಂಜಸ್ ಬಟ್ ಆನ್ ಪೇಪರ್ ವಾಸ್ ದ ಮೇನ್ ಚಾಲೆಂಜ್ ಅದು ಒಂದು ನಾನು ನೀಟಾಗಿ ಡಾಟ್ ಟು ಡಾಟ್ ಬರೆದಿದ್ದ ಮೇಲೆ ಇದು ಸ್ವಲ್ಪ ಸುಲಭನೇ ಆಯಿತು